ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ಹಾಡೋದನ್ನು ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಸರಳವಾದದ್ದು ನಿಯಂತ್ರಿಸಕ್ಕೆ, ಸರಳವಾಗಿ ನಿಯಂತ್ರಣ ಮಾಡೋಕ್ಕೆ ಸರಳವಾದ ವಿಧಾನ ಹೇಳ್ತೀನಿ ನಿಮಗೆ, ಸರಳವಾದಂಥ ಮನೆಮದ್ದು ಮಾಹಿತಿ ನಿಮಗೆ ಹೇಳ್ತೀನಿ. ಅದಕ್ಕೆ ಪೂರ್ವದಲ್ಲಿ ನೀವು ಏನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕು ಅಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಈ ಹುರುಪು ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರಿಂದ ನೀವು ಯಾವುದೇ ಪ್ರಕಾರದ ಕರೆನ್ಸಿ ಅಥವಾ ದುಡ್ಡು ಕಾಸು ಏನು ಖರ್ಚಾಗೋದಿಲ್ಲ. ದಯವಿಟ್ಟು ಹುರುಪು ತುಂಬಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ಏನಪ್ಪ ಅಜ್ಜ ಇದು ಅಂತಂದರೆ ಸರಳ ಇತ್ತು ಔದಂಬರ. ಔದಂಬರ ಮರ ಎಲ್ಲ ನೋಡಿರಿ, ಈಗ ಹತ್ತಿ ಮರ ಅಂತಾರೆ, ಅದಕ್ಕೆ ಹತ್ತಿ ಹಣ್ಣು ಹತ್ತಿ ಹಣ್ಣು ಹಾಕೋಲ್ಲ ಹತ್ತಿ ಮರ ಅಂತಾರೆ. ಅವಾಗ ಮರಕಣ ಇದಾಗಿರ್ತೈತೆ, ಕಾಯಾಗಿರ್ತಾವೆ ಏನು ಅದ್ಭುತವಾದಂಥ ವನಸ್ಪತಿ ಇದು ಏನು ಹತ್ತಿ ಹಣ್ಣು ಅಥವಾ ಅದರ ಕಾಯಿ ಒಣಗಿಸ್ಬೇಕು, ಒಣಗಿಸಿ ಚೂರ್ಣ ಮಾಡಬೇಕು, ಮಾಡಿ ದಿನಕ್ಕೆ ಎರಡು ಸರಿ ಏನು ಬೆಳಿಗ್ಗೆ ಖಾಲಿ ಹೊಟ್ಟೆಗ ಸಾಯಂಕಾಲ ಊಟಕ್ಕಿಂತ ಮೊದಲು ಇಷ್ಟು ಒಂದು ಟೇಬಲ್ ಚಮಚೆ ಈ ಪೌಡರ್ ಏನು ರೀ ಊಟದಂತೂ ಕೊಟ್ಟರು ನಡೀತೈತಿ, ಯಾವಾಗ ಕುಡಿದ್ರು ನಡೀತೈತಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಒಂದು ಗ್ಲಾಸ್ ನೀರನ್ನೇ ಕುಡಿಬೇಕು ಹಾಕ್ಕೊಂಡು ಏನು ಸರಳ ಇತ್ತು. ನೀವು ಎಲ್ಲಿ ಹೋದ್ರೂ ಚೀಟು ಒಯ್ಬೋದ್ರಿಂದ ಅದನ್ನು ಡಬ್ಬಿನ ಒಯ್ಬೋದು, ಪೌಡರ್ ಮಾಡಿಕೊಂಡು ಏನು ತೊಗೊಂಡು ಹೋಗ್ಬೋದು. ಹತ್ತಿ ಹಣ್ಣು ಅಥವಾ ಕಾಯಿ ಯಾವುದಾರ ತೊಗೊಳ್ರಿ ನೀವು, ಸರಳ ಇತ್ತಿಲ್ಲ ಅಗ್ದಿ ಸರಳ ಇತ್ತಿಲ್ಲ ಏನು ರೀ, ಹತ್ತಿ ಹಣ್ಣು ಅಥವಾ ಹತ್ತಿ ಕಾಯಿ ಹತ್ತಿ ಅಂತಾರೆ. ಆ ಹಣ್ಣು ಒಡೆದ ತಕ್ಷಣ ನೋಡೋಕೆ ಕೆಂಪು ಭಾಳ ಚಂದ ಇರ್ತೈತೆ, ಅದು ಒಡೆದ ತಕ್ಷಣ ಒಳಗೆ ಹುಳ ಇರ್ತಾವೆ ಅದ್ರಾಗ. ಆ ಹುಳ ನಾವು ಬೇಕಾದಂಥ ಹುಳ ನಾವು ಪಾಸಿಟಿವ್ ಎನರ್ಜಿ ಹೂವ ಹುಳ ಏನು ರೀ, ಅದನ್ನು ಒಣಗಿಸ್ಬೇಕು, ಡಾಳ ಒಣಗಿಸ್ಬೇಕು, ಪೌಡರ್ ಮಾಡಬೇಕು, ಮಾಡಿ ಚೂರ್ಣ ಅಂದ್ರೆ ಪೌಡರ್ ಪೌಡರ್ ಮಾಡಿ ಇಟ್ಕೊಂಬಿಡ್ರಿ ಒಂದು ಡಬ್ಬಿನ. ಬೇಕಾದ ಕೂಡಲೇ ಊಟ ಆಗಲಿ ನಿಮ್ಗೆ ನೆನಪಾದಾಗ ಒಮ್ಮೆ ದಿನಕ್ಕೆ ಎರಡು ಸರಿ ಕನಿಷ್ಠ ಎರಡು ಸರಿ ಕುಡ್ಕೊಂತ ಬಂದಿರಂದ್ರೆ ನೀವು ಅದ್ರ ಜೊತೆಗೆ ಏನು ರೀ ಸ್ವಲ್ಪ ಮೆಂತ್ಯ ಪೌಡರ್ ಹಾಕಿ ಸ್ವಲ್ಪ ಏನು ಇದರದ್ದು ಅದ್ರ ಜೊತೆಗೆ ಸಮ ಪ್ರಮಾಣ ಹಾಕ್ರಿ, ಏನು ಗಂಟು ಹೋಗೋದಿಲ್ಲ ಏನಾಗೋದಿಲ್ಲ, ಸಮ ಪ್ರಮಾಣ ಎಲ್ಲ ಹಾಕ್ರಿ. ಅಥವಾ ಅದರ ಇರುವ ಒಂದು 200 ಗ್ರಾಮು ಪೌಡರ್ ಆತಪ್ಪ ಇದು ಕಾಯಿದ ಪೌಡರ್ 200 ಗ್ರಾಮ್ ಆತ 100 ಗ್ರಾಮ್ ಪೌಡರ್ ಅದನ್ನು ಮೆಂತ್ಯದ ಕಾಳು ಪೌಡರ್ ಹಾಕ್ರಿ 100 ಗ್ರಾಮು ಇದ್ರ ಅರ್ಧ ಹಾಕ್ರಿ, ಹಾಕಿ ಇದನ್ನು ಮಾಡಿಕೊಂಡು ಮಿಕ್ಸ್ ಮಾಡಿ ಡಬ್ಬಿ ತುಂಬಿ ಇಟ್ಕೊಂಬಿಡ್ದಪ್ಪ ಅಥವಾ ಚೀಟ್ ಕಟ್ಟಿ ಇಟ್ಕೊಳ್ಳೋದು. ನೀವೆಲ್ಲರೂ ಹೋದಾಗ ಏನು ಅದು ಚೀಟ್ ಒಂದು ಚೀಟ್ ತೆಗೆದು ನೀವು ಒಂದು ಗ್ಲಾಸ್ ನೀರು ಹೊಟ್ಟೆ ನೆಗಬಿಟ್ಟಿಲ್ಲ ಹೋಗಿದ್ರು ಒಂದು ಗ್ಲಾಸ್ ನೀರು ತೊಗೊಳೋದು ಹಾಕ್ಕೊಳೋದು ಕುಡಿದ್ಬಿಡು. ಇಷ್ಟು ಸರಳ ಆಯ್ತು. ನೀವು ಟಿಫಿನ್ ಮಾಡಿರಿ ಊಟ ಮಾಡಿರಿ ಯಾವಾಗಾರ ಕುಡೀರಿ, ಒಟ್ಟು ದಿನಕ್ಕೆ 2 ಸರಿ ಕುಡಿಬೇಕು. ಕುಡಿದ್ರಂದ್ರೆ ನಿಮ್ಮ ಏನು ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಂತಾರಲ್ಲ ಅದು ನಿಯಂತ್ರಣಕ್ಕೆ ಬರ್ತೈತಿ. ಸರಳವಾದ ವಿಧಾನ ಇದು, ಅಗದಿ ಸರಳ ಇದು, ಇದಕ್ಕೆಲ್ಲ ಸರಳ ಅಂತೂ ನಿಮ್ಗೆ ಯಾರು ಹೇಳೋದಿಲ್ಲ. ಮತ್ತು ಇದು ಒಂದು ಎರಡನೇದು ಏನಂದರೆ ಇದ್ರ ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ ಸಂಜೆ ದೇವರು, ಇದಕ್ಕೆ ಯಾವ ಥರದ್ದು ಅಡ್ಡ ಪರಿಣಾಮ ಇಲ್ಲ. ದಯವಿಟ್ಟು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಸ್ಲೋಗನೈತಲ್ಲ ಏನೈತೆ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಗಳಿಕೆ ಆಶ್ರಮ ಅತ್ಯಂತದ ಮಾಹಿತಿ ತಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.